ನಮಸ್ಕಾರ ಅಕ್ಷರ ಟಿವಿ ಕನ್ನಡಕ್ಕೆ ಸ್ವಾಗತ ಇದು ಬದಲಾವಣೆ ದಿನಪತ್ರಿಕೆ ಕೊಡುಗೆ ಕುಷ್ಟಗಿಯ ಹನುಮಸಾಗರದಲ್ಲಿ ಕೃಷಿ ಇಲಾಖೆಯ ಸಹಯೋಗದೊಂದಿಗೆ ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಟ್ರ್ಯಾಕ್ಟರ್ ಸೇರಿದಂತೆ ಇತರೆ ಕೃಷಿ ಉಪಕರಣಗಳನ್ನು ಬಾಡಿಗೆ ನೀಡುವ ವಿದ್ಯಾಶ್ರೀ ಸಮಗ್ರ ಅಭಿವೃದ್ಧಿ ಸಂಸ್ಥೆಗೆ ಶಾಸಕ ಅಮರೇಗೌಡ ಪಾಟೀಲ ಬಯ್ಯಾಪುರ ಚಾಲನೆ ನೀಡಿದರು ಉದ್ಯಮಿ ಸುರೇಶ್ ಸಜ್ಜನ್ ಅವರ ಸಹಭಾಗಿತ್ವದ ಸಂಸ್ಥೆ ಪ್ರಾರಂಭಿಸಿದ್ದು ಜಿಲ್ಲಾ ಪಂಚಾಯತ್ ಸದಸ್ಯ ಭೀಮಣ್ಣ ಅಗಸಿ ಮುಂದಿನ ಮುಖಂಡರಾದ ಚಂದ್ರಪ್ಪ ತಳವಾರ್ ಬಸವಂತಪ್ಪ ಕಂಪ್ಲಿ ಗೌಸ್ ಮೈನುದ್ದೀನ್ ಒಂಟೇಲಿ ಬಸಪ್ಪ ದೋಟಿಹಾಳ್ ವಿಶ್ವನಾಥ ಕನ್ನೂರ್ ಶಿವಪ್ಪ ಕಂಪ್ಲಿ ಮಂಜುನಾಥ್ ಹುಲ್ಲೂರ್ ಹುಸೇನ್ ಸಾಬ್ ಕಟಗಿ ಭೀಮು ದೇವಳೆ ರೈತ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಸಜ್ಜನ್ ಕುಟುಂಬದ ಸದಸ್ಯರು ಭಾಗವಹಿಸಿದರು ಕೊಪ್ಪಳ ಜಿಲ್ಲೆಯ ಐತಿಹಾಸಿಕ ಶ್ರೀ ಶಾಂತಲಿಂಗೇಶ್ವರ ನಗರಗಟ್ಟಿ ಮಠದಲ್ಲಿ ನಡೆದ ತುಂಗಭದ್ರ ಪುಷ್ಕರ ಉತ್ಸವಕ್ಕೆ ಶ್ರೀ ಶಾಂತಲಿಂಗೇಶ್ವರ ಮಹಾಸ್ವಾಮಿಗಳು ಗಂಗಾ ಪೂಜೆಯನ್ನು ಮಾಡುವುದರ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಎಪಿಎಂಸಿ ಸದಸ್ಯ ವಿಶ್ವನಾಥ ರಾಜು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ರೂಪಲಾ ನಾಯಕ ಗಂಗಾಧರ ಪಿ ಆಚಾರ್ಯ ಶ್ರೀನಿವಾಸ ಪಂತಲು ಶಂಕರಪ್ಪ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಪುಷ್ಕರ ಉತ್ಸವವನ್ನು ಶ್ರೀ ಅಭಯ ಆಂಜನೇಯ ಸಮಿತಿ ನಾಗಲಿಂಗೇಶ್ವರ ಸಮಿತಿ ಹಾಗೂ ನಗರಗಟ್ಟಿ ಮಠದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದೆ 12 ದಿನಗಳವರೆಗೆ ಪುಣ್ಯಕಾಲದಲ್ಲಿ ಮನುಷ್ಯ ತಿಳಿದೇ ಅಥವಾ ತಿಳಿದು ಮಾಡಿದ ತಪ್ಪನ್ನು ಈ 12 ದಿನಗಳ ಕಾಲ ನಡೆಯುವ ಪಿಂಡ ಪ್ರದಾನ ಪುಣ್ಯಸ್ನಾನ ದಾನಾದಿ ಕರ್ಮಗಳಲ್ಲಿ ಭಾಗವಹಿಸುವುದರಿಂದ ಮೋಕ್ಷ ಪ್ರಾಪ್ತಿಯಾಗುವುದು ಎಂಬ ನಂಬಿಕೆ ಇಲ್ಲಿ ಬಲವಾಗಿ ಇದೆ 12 ವರ್ಷಗಳಿಗೊಮ್ಮೆ ನಡೆಯುವ ಈ ಕಾರ್ಯಕ್ರಮದಲ್ಲಿ ಅನೇಕ ಮುಖಂಡರು ಭಾಗವಹಿಸಿದ್ದಾರೆ ಅಭ ಆಂಜನೇಯ ಅರ್ಚಕರಾದ ಶ್ರೀನಿವಾಸ ಪಂತಲು ಮಾತನಾಡಿ ಹಲವಾರು ವಿಚಾರಗಳನ್ನು ತಿಳಿಸಿದರು ಅದೇ ರೀತಿ ಕೊಪ್ಪಳ ಜಿಲ್ಲೆಯ ಶಿವಪುರ ಮಾರ್ಕಂಡೇಶ್ವರ ದೇವಸ್ಥಾನದ ಆನೆಗುಂದಿ ಚಿಂತಾಮಣಿಯಲ್ಲಿ ಈ ಉತ್ಸವ ಜರುಗುತ್ತದೆ ಶುಕ್ರವಾರ ಆನೆಗುಂದಿ ತುಂಗಭದ್ರಾ ನದಿಯ ದಡದಲ್ಲಿ ಪುಷ್ಕರಣೆ ಪೂಜೆಯನ್ನು ನಡೆಸಲಾಯಿತು ಗಂಗಾವತಿ ಶಾಸಕ ಪರಣ್ಣ ಮುನವಳ್ಳಿ ಆನೆಗುಂದಿ ಸಂಸ್ಥಾನದ ಅರಸ ಶ್ರೀ ಕೃಷ್ಣದೇವರಾಯ ಮತ್ತು ಕೊಪ್ಪಳ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷೆ ರಾಜಶ್ರೀ ಸುರೇಶ್ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ತುಂಗಭದ್ರಾ ನದಿ ಪುಷ್ಕರಣೆ ಕುಂಭಮೇಳ ಕಾರ್ಯಕ್ರಮದ ನಿಮಿತ್ತ ಶಿವಪುರ ಗ್ರಾಮದಲ್ಲಿ ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ ಗಂಗಾ ಪೂಜೆಯಲ್ಲಿ ಭಾಗವಹಿಸಿದ್ದರು ನಮಸ್ಕಾರ ಸರ್ ಸರ್ ಇವಾಗ 12 ವರ್ಷಕ್ಕೊಮ್ಮೆ ಈ ತುಂಗಭದ್ರಾ ಪುಷ್ಕರ ಉತ್ಸವನ ಆಚರಣೆ ಮಾಡ್ತಾರೆ ವಿಶೇಷತೆಗಳನ್ನು ಸ್ವಲ್ಪ ಹೇಳಿ ಏನು ವಿಶೇಷಗಳು ಇವತ್ತು ಈ 20 11 2020 ಅಂದ್ರೆ ಇವತ್ತು ಬೆಳಗ್ಗೆ ಸೂರ್ಯೋದಯದಿಂದ 1 12 2020 ಒಂದನೇ ತಾರೀಕು ಅನ್ನೋದ್ರೆ 12 ದಿವಸ ಈ ಪುಷ್ಕರ ಸ್ನಾನ ಮಾಡಬಹುದು ಎಲ್ಲರೂ ಇದು ಸ್ನಾನ ಮಾಡಿ ಗಂಗಾ ಪೂಜೆ ಪಂಚೋಪಚಾರ ಪೂಜೆ ಸರ್ವೋಪಚಾರ ಪೂಜೆ ಸ್ನಾನ ಮತ್ತೆ ನವಧಾನ್ಯ ದಾನ ಮತ್ತೆ ದಶದಾನ ಮತ್ತೆ ಷೋಡಶ ದಾನ ಅಂತ ಈ ದಾನಗಳು 12 ದಿವಸ ಮಾಡುವುದರಿಂದ ಏನು ವಿಶೇಷತೆ ಏನದು ಪೂರ್ತಿ ವಿವರ ತಿಳಿಸಕ್ಕ ಇಲ್ಲ ನಮ್ಮ ಪತ್ರಿಕೆ ಅಂತೂ ಅದರಲ್ಲಿ ಎಲ್ಲ ಮೆನ್ಷನ್ ಮಾಡಿದ್ದೀವಿ ಈ ದಾನಗಳು ಮಾಡೋದರಿಂದ ನಮ್ಮ ಜೀವನಕ್ಕೆ ನಾವು ಗೊತ್ತಿಲ್ಲದಂಗ ಪಾಪ ಮಾಡಿರ್ತೀವಿ ನಾವು ಗೊತ್ತಿಲ್ಲದಂಗ ಗೊತ್ತಿದ್ದು ಮಾಡಿದ್ದಲ್ಲ ಗೊತ್ತಿದ್ದು ಮಾಡಿದ್ದೆಲ್ಲ ನಾವು ಅನುಭವಿಸ್ಬಿಡ್ತೀವಿ ನಾವು ಗೊತ್ತಿಲ್ಲದಂಗ ಮಾಡಿದ್ದ ಪಾಪಗಳು ಈ ಪುಷ್ಕರ ಸ್ನಾನ ಮಹಿಮೆ ನವಧಾನ್ಯ ದಾನಗಳ ಮಹಿಮೆಯಿಂದ ನಾವು ಮೋಕ್ಷಕ್ಕೆ ಅರ್ಹರಾಗ್ತೀವಿ ಅದಕ್ಕಾಗಿ ಇದನ್ನು ಆಚರಣೆ ಎಲ್ಲರೂ ಮಾಡಬಹುದು ಇದರಲ್ಲಿ ಆಂಧ್ರದವರು ಕನ್ನಡದವರು ಜಾತಿ ಮತ ಕುಲ ಯಾವುದೇ ಯಾರಾರ ಮಾಡಬಹುದು ಅದರ ಫಲ ಪಡಬಹುದು ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ನಮ್ಮ ತೀರ್ಕಂದ ಪಿತೃದೇವರುಗಳು ಇರ್ತಾರ ಅಣ್ಣ ತಮ್ಮಂದಿರು ಇರ್ತಾರ ಸ್ನೇಹಿತರು ಇರ್ತಾರ ಗುರುಗಳು ಇರಬಹುದು ಯಾರಾರು ಇರಬಹುದು ಅವರಿಗೆ ನಾವು ಒಂದು ಪಿಂಡ ಪ್ರದಾನ ಅಂತೀವಿ ಪಿಂಡ ಪ್ರದಾನ ಅವರಿಗೆ ಈ ಪುಷ್ಕರ ಸಮಯದಲ್ಲಿ ನಾವು ಯಾರಾರು ಹಾಕಬಹುದು ಯಾರಿಗಾರು ಹಾಕಬಹುದು ಅದು ಜಾತಿ ಇಲ್ಲ ಯಾರಿಗಾರು ಆ ಪಿಂಡ ಬುಡೋದ್ರಲಿಂದ ನೀರಿನಲ್ಲಿ ಬುಡೋದ್ರಲಿಂದ ಗೊತ್ತಿಲ್ಲದಂಗೆ ಅವ್ರಿಗೆ ಸೇರುತ್ತೆ ಹೆಂಗೆ ಸೇರಿಸ್ತ ಅಂದರೆ ಪೋಸ್ಟಲ್ನಲ್ಲಿ ಒಂದು ಕಾರ್ಡ್ ಹಾಕಿರ್ತೀವಿ ನಾವು ಆ ಅಡ್ರೆಸ್ ಬರೆದಿರ್ತೀವಿ ಸರಿಯಾಗ ಅಡ್ರೆಸ್ಗೆ ಅದು ಹೋಗಿರುತ್ತೆ
ಅದರಂಗೆ ಇದು ಕೂಡ ನಾವು ಒಂದು ಪಿಂಡ ಅವರ ಹೆಸರು ಹೇಳಿ ಬಿಟ್ಟಿ ಬಂದರೆ ಅವರು ಊರ್ಧ್ವಲೋಕದಲ್ಲಿ ಇರೋರಿಗೆ ಖಚಿತವಾಗಿ ಸೇರು. ಓಕೆ, ಹಂಗಾಗಿ ಎಲ್ಲ ಭಕ್ತ ಜನಗಳು ಎಲ್ಲರೂ ಬರಬಹುದು, ಇದ್ರಾಗ ಎಲ್ಲರೂ ಮಾಡ್ಬೋದು, ಎಲ್ಲರೂ ಕಾರ್ಯಕ್ರಮಕ್ಕೆ ಭಾಗವಹಿಸ್ಬೋದು. ಇದರಲ್ಲಿ ಸಣ್ಣವರು ದೊಡ್ಡವರು ಜಾತಿ ಕುಲ ಮತ ಸದ್ಯ ಇದು ನಗರ ಗಡ್ಡಿ ಮಠದಲ್ಲಿ ನಡೀತಾ ಇದೆ. ಅದು ಶ್ರೀ ನಾಗಲಿಂಗೇಶ್ವರ ಮತ್ತು ಸಮಿತಿ ಹಾಗೂ ಅಭಯ ಆಂಜನೇಯ ಮತ್ತು ಶ್ರೀ ಶಾಂತಲಿಂಗೇಶ್ವರ ನಗರ ಗಡ್ಡಿ ಮಠ ಸಂಯುಕ್ತ ಮಾಡ್ತಾ ಇದ್ದಾರೆ. ಸುಮಾರು 12 ದಿನ ಪೂಜೆ ಆಗಿದೆ, ಪೂಜೆ ಪ್ರಾರಂಭವಾಗಿದೆ. ಅವರು 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 ಒಂದು ಸ್ವಹಸ್ತದಿಂದ ಪೂಜೆ ಆಗಿದೆ, ಮಹಾಸ್ವಾಮಿಗಳ ದಿವ್ಯ ಅನುಗ್ರಹದಿಂದನೂ ಎಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ವಿಧಾನ ಪರಿಷತ್ ಈಶಾನ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಆಯ್ಕೆಯಾದ ಶಿಶಿಲ್ ನಮೋಶಿ ಅವರು ಕುಷ್ಟಗಿಗೆ ಭೇಟಿ ನೀಡಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ನೇತೃತ್ವದಲ್ಲಿ ಈ ಭಾಗದಲ್ಲಿ ಅತ್ಯುತ್ತಮ ಕೆಲಸ ಮಾಡಿ ಗೆಲುವಿಗೆ ದೊಡ್ಡ ಕೊಡುಗೆ ನೀಡಿದ್ದಕ್ಕೆ ನೂತನ ಶಾಸಕರು ಭೇಟಿ ನೀಡಿ ಕೃತಜ್ಞತೆ ಸಲ್ಲಿಸಿದರು. ಈ ವೇಳೆ ಮಾಜಿ ಶಾಸಕ ಕೆ ಶರಣಪ್ಪ ವಕೀಲರು ಮತ್ತು ಪ್ರಧಾನ ಕಾರ್ಯದರ್ಶಿ ಚಂದ್ರು ಒಡಗೇರಿ ನೇತೃತ್ವದಲ್ಲಿ ಶಿಶಿಲ್ ನಮೋಶಿ ಅವರನ್ನು ಸನ್ಮಾನಿಸಲಾಯಿತು. ಮುಖಂಡರಾದ ಶಶಿಧರ ಕವಲಿ, ವಿಜಯಕುಮಾರ್ ಎರೆಮಠ, ಅಮರೇಗೌಡ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಟಿಪ್ಪು ಸುಲ್ತಾನ್ ಎಜುಕೇಷನ್ ಮತ್ತು ವೆಲ್ಫೇರ್ ಸೊಸೈಟಿ ವತಿಯಿಂದ ಟಿಪ್ಪು ಜಯಂತಿಯನ್ನು ನಗರದ ಪೊಲೀಸ್ ಠಾಣೆ ಹತ್ತಿರವಿರುವ ಟಿಪ್ಪು ವೃತ್ತದಲ್ಲಿ ಸರಳವಾಗಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಜಿಲ್ಲಾ ನಮೈಲೈಕ್ ಪೀರ್ ಸಾಬ್ ಬೆಳಗಟ್ಟಿ, ಸೈಯದ್ ಮೆಹಬೂಬ್ ಮಚ್ಚಿ, ನಾಸಿರ್ ಕಂಟಿ, ಶೌಕತ್ ಸಾಬ್, ಚಾಂದ್ ಗೋದಿ, ಸೈಯದ್ ನಾಸಿರುದ್ದೀನ್ ಸದ್ದಾಮ್, ಕಾಜಿ ಸೈಯದ್ ಸಮೀರ್ ಹುಸೇನಿ, ಜಾಕಿರ್ ಮನಿಯಾರ್, ತಾಹಿರ್ ಹಂಸ್ವಿ, ತಾಹಿರ್ ಮಾನ್ವಿ, ಸೈಯದ್ ಮೆಹಮೂದ್ ಹುಸೇನ್ ಬಲ್ಲೆ, ಖಾಜಾ ಮೈನುದ್ದೀನ್, ವಾಯಿದ್ ಸೋಂಪೂರ್ ಫುರ್ಖಾನ್ ಸೇರಿದಂತೆ ಅನೇಕ ಯುವ ಮುಖಂಡರು ಉಪಸ್ಥಿತರಿದ್ದರು. COVID-19 ವ್ಯಾಪಕವಾಗಿ ಹರಡಿರುವುದರಿಂದ ಕಾರ್ಯಕ್ರಮವನ್ನು ಅತ್ಯಂತ ಸರಳವಾಗಿ ಆಚರಣೆ ಮಾಡಲಾಯಿತು. ಬರುವ ದಿನಗಳಲ್ಲಿ ಅಜೃಂಭಣೆಯಿಂದ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಸಮಿತಿ ಪ್ರಕಟಣೆಯಲ್ಲಿ ತಿಳಿಸಿದೆ.